ಇದೆಲ್ಲ ಎಷ್ಟು ಕೊಡು ಕಡಿತಾಂಡ ಬರಲ್ಲ ತಮ್ಮ ಹೆಸರು ಹೇಳಿ? ಶಿವಕುಮಾರ್ ಅಂತ. ಯಾವೂರು? ನೆಲಮಂಗಲ. ಇದು ಏನು ರೇಟ್ ಹೇಳ್ತೀರಾ? ಇವೆಲ್ಲ 10.5 ಹೇಳ್ತೀವಿ. 10.5 ಎಲ್ಲ ಅಷ್ಟು ನಾಲ್ಕಲ್ಲಿ ಇದೆಯಾ? ಓ, ಎಲ್ಲ 2 4 ಇನ್ನೂ ಎಳೆ ಮಲ್ಲಿ ಇವೆಲ್ಲ. ಇವಾಗ ಎಲ್ಲಿ ತರ್ತೀರಾ ಸರ್? ನಾವು ಬಾಗೇವಾಡಿ, ಬಸವನ ಬಾಗೇವಾಡಿ ಕಡೆ ಹೋಗ್ತೀವಿ. ಅಲ್ಲಿ ಹೋಗ್ತಾ ಹೋಗ್ತೀವಿ. ಅಲ್ಲಿ ತುಮಕೂರು ಸಂತೆ, ಇಲ್ಲಿ ತುಮಕೂರು ಸಂತೆ ಬರ್ತಾ ಇರ್ತೀನಿ. ಸರ್ ಬರ್ತಾ ಇರ್ತೀವಿ ಸರ್. ಪರವಾಗಿಲ್ಲ, ಸಂತೆ ಪರವಾಗಿಲ್ಲ. ಬೇರೆ ಸಂತೆಗೂ ಇಲ್ಲಿ ಏನು ವ್ಯತ್ಯಾಸ ಸರ್? ಬೇರೆ ಸಂತೆಗೂ ಏನು ಅಂದರೆ ಇಲ್ಲಿ ತುಂಬ ಜಾಸ್ತಿ ಮರಿ ಬರುತ್ತೆ, ಅದರಿಂದ ಜನಗಳಿಗೆ ತಗೊಳೋರಿಗೆ ಪರವಾಗಿ ತುಂಬ ಚೀಪಾಗಿ ಸಿಗುತ್ತೆ. ಬೇರೆ ಕಡೆ ಮರಿ ಎಲ್ಲ ಬೇರೆ ಸಂತೆಯಲ್ಲಿ 500,000 ಈ ಥರ ಬಂದರೆ, ಸೀಸನ್ ಸಂತೆಯಲ್ಲಿ ಇಲ್ಲಿ 1,500-2,000 ಮರಿ ಸೇರುತ್ತೆ. ಅದರಿಂದ ಜನಗಳಿಗೆ ಅನುಕೂಲ ಆಗುತ್ತೆ ತಗೊಳೋಕ್ಕೆ. ವೆರೈಟೀಸ್ ಮರಿ ಸಿಗುತ್ತೆ. ಬೇಕಾ ಬಾಗೇವಾಡಿ ನಾಟಿ ಮರಿ, ಫಾರಂ ಮರಿ, ಮತ್ತು ಚಿನ್ನೂರು ಮರಿ, ಈ ಥರ ಎಲ್ಲ ನಮಗೆ ಸೆಲೆಕ್ಷನ್ ಮಾಡ್ಕೊಂಡು ತುಂಬ ಬರುತ್ತೆ ಇಲ್ಲಿ. ಪ್ರತಿಯೊಂದು ಫಂಕ್ಷನ್ ಅವರು ಇಲ್ಲಿ ಕ್ಯಾತ್ಸಂದ್ರ ಸಂತೆ, ಬಟವಾಡಿ ಸಂತೆಗೆ ಬರೋದ್ರಿಂದ ತುಂಬ ಮರಿ ತರ್ತಾರೆ ಜನ. ರೈತರುಗಳು ಈಗ ಪರ್ಚೇಸಿಂಗು, ವ್ಯವಹಾರ ವಹಿವಾಟು ಚೆನ್ನಾಗಿದೆ ಇಲ್ಲಿ. ಒಳ್ಳೆ ಮಾಲ್ ಬರುತ್ತೆ, ಒಳ್ಳೆ ಮಾಲ್ ಬರುತ್ತೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ಅದರಿಂದ ಸಂತೆ ಚೆನ್ನಾಗಿ ಸೇರುತ್ತೆ ಸರ್ ಇಲ್ಲಿ. ತುಮಕೂರು ಸಂತೆ ಅಂದ್ರೆ ಹೆಸರುವಾಸಿಯಾಗಿ ತುಮಕೂರು ಬಟವಾಡಿ ಸಂತೆ ಅಂದ್ರೆ ತುಂಬಾ ಹೆಸರು ಫೇಮಸ್. ಯಾವುದೇ ಒಂದು ಮರಿ ಅಂದ್ರೆ ನಾಳೆ ಫಂಕ್ಷನ್ ಗುರುವಾರ ಬುಧವಾರ ಇದ್ರೆ ಪ್ರತಿಯೊಂದು ಇಲ್ಲಿಗೆ ಬರಬೇಕು, ಅದರಿಂದ ಮರಿನೂ ಜಾಸ್ತಿ ಬರುತ್ತೆ, ಒಳ್ಳೆ ಫೇಮಸ್ಸು, ವ್ಯಾಪಾರನೂ ಚೆನ್ನಾಗಾಗುತ್ತೆ ಸರ್. ಲಾಸು ಅನ್ನೋದೇನಿಲ್ಲ, ಯಾ ರೈತರಿಗೂ ಲಾಸ್ ಆಗಲ್ಲ, ತಗೊಳೋರ್ಗು ಏನು ಲಾಸ್ ಆಗಲ್ಲ. ಇರೋದ್ರಲ್ಲಿ ತುಂಬಾನೇ ಪರವಾಗಿಲ್ಲ, ಚೀಪ್ ಅಂತ ಸಂತೆ ಇದು. ತೀರಾ ಏರಿಳಿತಗಳಿರೋದಿಲ್ಲ? ಇಲ್ಲ ಇಲ್ಲ, ಒಂದೇ ಮೀಡಿಯಂ ಮೇಲೆ ಇರುತ್ತೆ. ತುಂಬಾ ಫಂಕ್ಷನ್ ಆಗಿದ್ದಾಗ ಮಾತ್ರ ಸ್ವಲ್ಪ ಅಷ್ಟೇ, ಆಜು ಬಾಜು ಮಾಮೂಲಿ ಒಂದೇ ಲೆವೆಲ್ ಆಗಿರುತ್ತೆ. ಮಾಮೂಲಿ 300-350 ರೂಪಾಯಿಂದ 400 ರೂಪಾಯಿ ವರೆಗೂ ಮಟನ್ ಅಷ್ಟೇ ಬೀಳೋದು ಇಲ್ಲಿ ಮಟನ್, ಯಾವುದೇ ಕಾರಣಕ್ಕೂ. ನಿಮ್ದಣ್ಣ ಯಾರ್ದು? ನಿಮ್ದ? ಯಾವೂರು? ನಮ್ಮ ಪಾಂಡಪುರ. ಶಿರೋಗಿ ಅಲ್ವಾ? ಏನು ಹೇಳಿದ ರೇಟು? ನೋಡಿ ಸರ್, ರಾಜಸ್ಥಾನದ ಶಿರೋಗಿ ಅಜ್ಮೀರ್ ಹೋಯ್ದು ನಾವು ಅಜ್ಮೀರ್ ಹತ್ರ ಈ ಇದಕ್ಕೆ. ಯಾವೂರು? ಕ್ಯಾತ್ಸಂದ್ರ. ಏನು ಹೇಳ್ತೀರ ರೇಟು? ತಗೊಂಡು ತಗೊಂಡು ತಗೊಂಡ್ರ? ಎಷ್ಟಕ್ಕೆ? 20,000. ಹಾ
ಯಾವೂರು? ಮಧುಗಿರಿ. ಮಧುಗಿರಿ ಅದು. ಇವೆಲ್ಲ ಯಾವ ತಳಿ ಹೇಳಿದು? ಅಮ್ಮಿಂಗಡ್ದು. ಯಾವುದು? ಅಮ್ಮಿಂಗಡ್. ಅಮ್ಮಿಂಗಡ್ದ? ಎಳ್ಗ 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 ತಳಿ ತಳಿ ಅಮ್ಮಿಂಗಡ ಅದೇ ಜಾಸ್ತಿ. ಏನು ರೇಟು ಸರ್? ಇದು ಒಂದು ಪಡ್ಲಿ 15,000. 15,000 ಅಂತ. ನಮ್ಮ ತುಮಕೂರು ಮಾರ್ಕೆಟ್ ಎಲ್ಲ ರೀತಿ ತೊಳಿಗಳು ಸಿಗ್ತಾವ ಇಲ್ಲಿ? ಎಲ್ಲ ಎಲ್ಲ ಸಿಗುತ್ತೆ. ಚೆನ್ನಾಗಿ ನಡೀತದಲ್ಲ ರೀ? ಚೆನ್ನಾಗಿ ಮುಂಚೆ ಎಲ್ಲ ಹಾಕಿದ್ವಿ ಸುಮಾರು ಸರಿ. ಅಕ್ಕಿ ರಾಮಪುರದಲ್ಲೂ ಮಾಡಿದ್ವಿ. ಅಣ್ಣ ಯಾವೂರು? ನಮ್ದು ಎಲ್ಲ ಒಂದೇ ಊರ ಸರ್. ಒಂದೇ ಊರೇ? ಮಧುಗಿರಿ. ಮಧುಗಿರಿನೇ. ಏನ್ ರೇಟ್ ಹೇಳ್ತೀರಣ್ಣ ಇದು ಗೊತ್ತಾ ಸರ್? ಒಂದು 25,000. 25 ಒಂದಕ್ಕೆ? ಹಾಂ. 30ಕ್ಕೆ 75. ಹಾಂ. ಎಷ್ಟು ಕೆ ಜಿ ಬರ್ಬೋದು ಒಂದೊಂದು? ಅದು 55-60. ಹೌದಾ? ಹಾಂ. 2-in-1 ಡ್ರೈವರ್ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ತಾರೆ. ತುಂಬ ಕಷ್ಟ ಪಾಪ. ನಾನು ಹೇಳಿದ್ದು ಯಾವ್ದವರು? ಅಕ್ಕಿರಾಮಪುರ. ಅಕ್ಕಿರಾಮಪುರ. ನಿಮ್ಮೂರಲ್ಲೂ ಭಾಳ ಜೋರು ನಡೀತದೆ ಸಂತೆ. ಶನಿವಾರ ಅಲ್ಲ. ಇದೇನು ರೇಟ್ ಹೇಳ್ತೀರಾ? 18,000. 18. ನಮ್ಮನಲ್ಲಿ ಊರಾಗೆ ಕೊಂಡಾಡ್ತಾರೆ. ಈಗ ನಾಲ್ಕೆ ಕೈ ಬಿಟ್ಟೆ ನೋಡಿ, ಒಂದು 20 ವರ್ಷದಿಂದ ಬೇರೆ ವ್ಯಾಪಾರ ಬೇರೆ. 7 ಕೆಜಿ ಬರೀ ಬಿಡಲ್ಲ. ಬರೀ 3 ಕೆಜಿ ಹೇಳ್ತೀರಾ? ಬೆಲೆ 10 ಹೇಳ್ತಾಯಿದ್ರು. ಒಂದು 10 ನೀವು ಸಾಕ್ತೀರಾ ವ್ಯಾಪಾರ? ವ್ಯಾಪಾರ ಸಮಯ ವ್ಯಾಪಾರ. ನೀನು ಯಾಕೆ ಸಮಯ ಕ್ಯಾಮ್ರಾ ಕ್ಯಾಮ್ರಾ ಹೊಡ್ಕೊಂತ ಇದ್ದೀರೋ? ಆ ಯೂಟ್ಯೂಬ್ ಚಾನಲ್ ಅದು. ತಲೆ 15,000. ತಲೆ 15,000. ಯಾಕೆ ಒಂದು ಬರಲ್ಲ ಬರೀ ಟಿವಿ? ನೋ, ಟಿವಿ ಅಲ್ಲ, ಮೊಬೈಲ್ ಅದು. ತಕ್ಕಳ್ಳಿ ಎಷ್ಟಪ್ಪಾಯ್ತು? 7,200. ಎಷ್ಟು? 7,200. ಮಾರಾಟಕ್ಕೆ ಇದೆಯಾ? ಹ್ಞೂ, ಮಾರಾಟಕ್ಕೆ ಆಗೋಯ್ತು. 7,000 ತಾಡ್ರದು ತೊಗೊಂಡಿದ್ದು. ಮಾಡಿ ಹೆಂಗೆ ಸಾಕಲಿಕ್ಕಾ? ಸಾಕಕ್ಕೆ ಹೆಂಗೈತೆ? ಒಳ್ಳೆ ನಾಟಿ ತಳಿ? ನಾಟಿ, ಪ್ಯೂರ್ ನಾಟಿ ರೀ. ನಾಟಿ ನಾಟಿ ಸಾ ನಾಟಿ ನಾಟಿ ಪ್ಯೂರ್ ನಾಟಿ. ಇವ್ರದ್ದು ಒಂದು ಹೊಡ್ಕಾಟಿ ಪಡೋಣ. ಇವ್ರೆ ತಾಂಡ್ರ ಸಾಕಾರು ಯೂಟ್ಯೂಬ್ ಕಣ. ಏನು ರೇಟ್ ತಮ್ಮ ರೇಟು ಹೇಳಿದ್ರೆ? ಯೂಟ್ಯೂಬ್ ಸರ್ಚ್ ಕೊಡೋದ್ರೆ ಇದೆಲ್ಲ ಬರುತ್ತೆ. ಹಾಂ, ತುಮಕೂರು ಸಂತೆ ಅಂತ ಹೋಗ್ತೀರಿ.